ಯುಗಾದಿ ಹೊತ್ತಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ಹಲಾಲ್ ಮತ್ತು ಜಟ್ಕಾ ಕಟ್ ವಿಚಾರ ಈಗ ಬಾಯ್ಕಾಟ್ ಹಲಾಲ್ ಏನಿದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಾಗ್ತಾ ಇಲ್ಲ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಮಾಂಸದ ಅಭಿಯಾನ ಜೋರಾಗಿದೆ ಯುಗಾದಿ ಹೊತ್ತಲ್ಲಿ ಈಗ ಬಾಯ್ಕಾಟ್ ಹಲಾಲ್ ಹೆಚ್ಚಾಗಿದೆ ಹಲಾಲ್ ವರ್ಸಸ್ ಜಟ್ ಕಾಕಟ್ ಮಾಂಸದ ಅಭಿಯಾನ ಭಾನುವಾರದ ಬಾಡೂಟದ ಮೇಲೂ ಕೂಡ ಹಲಾಲ್ ಎಫೆಕ್ಟ್ ಆಗಿದೆ ಜಟ್ ಕಾಕಟ್ ಮಾಂಸಕ್ಕೆ ಫುಲ್ ಡಿಮ್ಯಾಂಡ್ ಆಗಿದೆ ಈಗ ಹೊಸತೊಡುಕಿಗೆ ನಿರೀಕ್ಷೆಗಿಂತಲೂ ಮುಂಗಡ ಮಾಂಸ ಬುಕ್ಕಿಂಗ್ ಹೆಚ್ಚಳವಾಗಿದೆ ಅಂಗಡಿ ಮಾಲೀಕರ ನಿರೀಕ್ಷೆ ಏನಿತ್ತು ಅದನ್ನು ಮೀರಿ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಆಗ್ತಾ ಇದೆ ಅಂತೆ ಸೊ ಹಲಾಲ್ ವರ್ಸಸ್ ಜಟ್ ಕಾಕಟ್ ಮಾಂಸದ ಅಭಿಯಾನ ಇಲ್ಲಿಗೆ ಬಂತಿದೆ ಈ ಬಗ್ಗೆ ಒಂದು ಅಪ್ಡೇಟ್ ಆಗಿರುವಂಥ ಒಂದು ರಿಪೋರ್ಟ್ ಇದೆ ನೋಡಿ ಯುಗಾದಿ ಹೊತ್ತಲ್ಲಿ ಈಗ ಬಾಯ್ಕಾಟ್ ಹಲಾಲ್ ಹೆಚ್ಚಾಗಿದೆ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಮಾಂಸದ ಅಭಿಯಾನ ಭಾನುವಾರದ ಬಾಡೂಟದ ಮೇಲೂ ಕೂಡ ಹಲಾಲ್ ಎಫೆಕ್ಟ್ ಬರ್ತಾ ಇದೆ ಜಟ್ಕಾ ಕಟ್ ಮಾಂಸದಕ್ಕೆ ಫುಲ್ ಡಿಮ್ಯಾಂಡ್ ಆಗಿದೆ ಹೊಸ್ತೊಡ್ಕೆಗೆ ನಿರೀಕ್ಷೆಗಿಂತಲೂ ಕೂಡ ಮುಂಗಡ ಮಾಂಸ ಬುಕಿಂಗ್ ಹೆಚ್ಚಳವಾಗಿದೆ ಅಂಗಡಿ ಮಾಲೀಕರ ನಿರೀಕ್ಷೆಯನ್ನೂ ಕೂಡ ಮೇರಿ ಈಗ ಅಡ್ವಾನ್ಸ್ ಬುಕಿಂಗ್ ಆಗ್ತಾ ಇದೆ ಸೊ ಯುಗಾದಿಗೆ ಹೊಸತೊಡುಕೆ ಏನಿರುತ್ತೆ ಭಾನುವಾರ ಸೊ ಭಾನುವಾರದ ಬಾಡೂಟಕ್ಕೆ ಈಗ ಎಲ್ಲಿ ಚಿಕನ್ ಮಟನ್ ಖರೀದಿ ಮಾಡಬೇಕು ಅನ್ನೋದು ಜನರಿಗೆ ಸೊ ಹಾಗಾಗಿ ಈಗ ಬೇಕಿದ್ದವರು ಹಲಾಲ್ ಖರೀದಿ ಮಾಡ್ಕೊಳ್ಳಿ ಬೇಡಾದರೆ ಜಟ್ಕಾ ಕಟ್ ಖರೀದಿ ಮಾಡಿಕೊಳ್ಳಿ ಇಷ್ಟ ಇರೋದನ್ನು ತಗೊಳ್ಳಿ ಆಯ್ಕೆ ನಿಮಗೆ ಬಿಟ್ಟಿದ್ದು ಅನ್ನುವಂಥದ್ದು ಆದರೆ ಈಗ ಅಲ್ಲಿ ಆಗ್ತಾ ಇರುವಂಥದ್ದು ಹಲಾಲ್ ತಗೊಳ್ಬೇಡಿ ನೀವು ಜಟ್ಕಾ ಕಟ್ಟನ್ನೇ ತೊಗೊಳ್ಳಿ ಅದು ಹಿಂದೂ ಇದರಲ್ಲಿರುವಂಥದ್ದು ಅಂತ ಅವರು ಸೊ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸೊ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತೂ ತುಂಬ ಹೆಚ್ಚು ಇದೆ ಅಂಗಡಿ ಮಾಲೀಕರ ನಿರೀಕ್ಷೆ ಏನಿತ್ತು ಇಷ್ಟಿಷ್ಟು ಆಗ್ಬೋದು ಅಂತೇಳಿ ಅದಕ್ಕಿಂತಲೂ ಹೆಚ್ಚಿನ ಬುಕ್ಕಿಂಗ್ ಆಗ್ತಾಯಿದೆ ಅಡ್ವಾನ್ಸ್ ಬುಕ್ಕಿಂಗಿಗೆ ಅದನ್ನು ಹೇಗೆ ಸಪ್ಲೈ ಯಾವ ರೀತಿ ಸಪ್ಲೈ ಕಾರಣ ಅವರೇ ಹೇಳಿದ್ದಾರೆ ಅದನ್ನು ನಾವು ಎಲ್ಲರಿಗೂ ಕೂಡ ತಲುಪಿಸೋ ಕೆಲಸ ಮಾಡ್ತೀವಿ ಐದು ಕಿಲೋಮೀಟ್ರ್ ಒಳಗಡೆಗೆ ಫ್ರೀ ಸರ್ವಿಸ್ ಇರುತ್ತೆ ಐದು ಕಿಲೋಮೀಟ್ರ್ ಮೇಲ್ಗಡೆಗೆ ಇದ್ದರೆ ಐವತ್ತು ರೂಪಾಯಿ ಚಾರ್ಜ್ ತಗೊಳ್ತೀವಿ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಅಂಗಡಿಯವರು ಹೇಳ್ತಾ ಇದ್ದಾರೆ ಜಟ್ಕಾ ಕಟ್ ಅಂತ ಹಾಕ್ಕೊಂಡಿದ್ದಾರೆ ನೋಡ್ತಾ ಇದ್ದರೆ ಹಿಂದೂ ಜಟ್ಕಾ ಮೀಟ್ ಅಂತ ಹೇಳಿ ಸೊ ಇದು ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಅಂಗಡಿಗಳನ್ನು ಈಗ ಓಪನ್ ಮಾಡ್ಕೊಂಡಿದ್ದಾರೆ ಆ ಅಂಗಡಿ ಮಾಲೀಕರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಆಗ್ತಾ ಇದೆ ನನ್ನ ಸೌದಿಗೆ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ಈಗ ಇಲ್ಲಿಯವರೆಗೂ ಕೂಡ ಜನರಿಗೆ ಆಯ್ಕೆ ಅಂತ ಇರಲಿಲ್ಲ ಎಲ್ ಮಾಂಸ ಸಿಗುತ್ತೆ ಅಲ್ಲಿ ಖರೀದಿ ಮಾಡ್ಕೊಂಡು ಬಂದ್ರೆ ಆಯ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು ದ ಫಸ್ಟ್ ಟೈಮ್ ಅವರು ಫೇಸ್ ಮಾಡ್ತಾ ಇದ್ದಾರೆ ಅಲ್ಲಾಲ ಇಲ್ಲ ಜಟ್ಕಾನ ಅಂತ ಹೇಳಿ ಹೇಗಿದೆ ಜನರ ರಿಯಾಕ್ಷನ್ ಪವಿತ್ರ ಅರುಣ್ ಆಕ್ಚುಲಿ ಜನರಿಗೆ ಇದರಲ್ಲಿ ಹಲಾಲ್ ಕಟ್ ಅಥವಾ ಜಟ್ಕಾ ಕಟ್ ಅನ್ನುವಂಥದ್ರ ಬಗ್ಗೆ ಆಲ್ಮೋಸ್ಟ್ ತುಂಬಾ ಜನರಿಗೆ ಮಾಹಿತಿ ಇರಲಿಲ್ಲ ಆದರೆ ಈಗ ಈ ಫೈಟ್ ಆದಮೇಲೆ ಕೊಂಚ ಜನ ಜಟ್ಕಾ ಮೀಟ್ನತ್ತ ವಾಲ್ತಾ ಇದ್ದಾರೆ ಅನ್ನುವಂಥದ್ದು ಆ ವ್ಯಾಪಾರಿಗಳ ಮಾತಾಗಿದೆ ಅಂದ್ರೆ ಯಾರೆಲ್ಲ ಜಟ್ಕಾ ಮೀಟ್ ಮಾಡ್ತಾ ಇದ್ದಾರೆ ಅವರದು ಸೊ ಅವ್ರಿಗೆ ಈ ಹಿಂದೆ ಕಂಪೇರ್ ಮಾಡಿದ್ರೆ ಸೊ ಸರಿಸುಮಾರು ಆ ದಿನದಂದು ಬಹುತೇಕ ಅಂಗಡಿಗಳಿಗೆ ಒಂದು ನಾನ್ನೂರು ಕೆ ಜಿಯಷ್ಟು ಅಷ್ಟು ಮಾಂಸ ಸೇಲ್ ಆಗ್ತಾ ಇದ್ರೆ ಈಗ ಆಲ್ರೆಡಿ ಒಂದು ಹೊಸ ತಡಕು ಸಂಭ್ರಮಕ್ಕೆ ಇನ್ನೂ ಒಂದು ಎರಡು ದಿನ ಇರುವಾಗಲೇ ಬರೋಬ್ಬರಿ ಒಂದು ಸಾವಿರ ಕೆಜಿ ಕಿಂತಲೂ ಅಧಿಕ ಬುಕಿಂಗ್ಗಳು ಆರಂಭ ಆಗ್ತಾ ಇದೆಯಂತೆ ಸೊ ಹಾಗಾಗಿ ಬಹುತೇಕ ಅದನ್ನ ಡೋರ್ ಡೆಲಿವರಿ ಜೊತೆಗೆ ಆಫರ್ ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಜನ ಕೊಂಚ ಜಟ್ಕಾ ಜಟ್ಕಾ ಕಟ್ಟ ವ್ಯಾಪಾರಕ್ಕೆ ಮನವೊಲಿಕೆ ಮಾಡ್ತಾ ಇದ್ರೆ ಶೇಕಡ ಇಪ್ಪತ್ತರಷ್ಟು ವ್ಯಾಪಾರ ರೈಸ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದಾರೆ ಇನ್ನೊಂದು ಕಡೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬೆಂಗಳೂರಿನ ಹಿಂದವಿ ಮಾರ್ಟ್ ಏನಿದೆ ಅವರಿಗೂ ಕೂಡ ಕಾಲ್ ಬರ್ತಾ ಇದೆಯಂತೆ ಸೊ ಹಾಗಾಗಿ ಹಿಂದೂ ಕಾರ್ಯಕರ್ತರನ್ನ ಬಳಸಿಕೊಂಡು ಅದನ್ನ ಸಪ್ಲೈ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ನಾವು ಬುಕಿಂಗ್ ಮಾಡಿದಾಗ ಯಾವ ರೀತಿ ಡೋರ್ ಡೆಲಿವರಿಯನ್ನ ಮಾಡ್ತಾ ಇದ್ರು ಸೊ ಅದೇ ರೀತಿ ಕಾರ್ಯಕರ್ತರನ್ನೇ ಉಪಯೋಗಿಸ್ಕೊಂಡು ಹಲಾಲ್ ಕಟ್ಗೆ ಸೆಟ್ ಹೊಡೆಯೋದಕ್ಕೆ ಪ್ಲಾನ್ ಗಳನ್ನ ಮಾಡ್ಕೋತಾ ಇದ್ದಾರೆ ಅರುಣ್ ಓಕೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದೆಯಾ ಪವಿತ್ರ ಈ ಜಟ್ಕಾ ಕಟ್ಟನ್ನುವಂಥ ಅಂಗಡಿಯನ್ನು ಹಾಕ್ಕೊಂಡಿರುವಂಥದ್ದು ಡೆಲಿವರಿ ಬೆಂಗಳೂರಿನ ಯಾವುದೇ ಭಾಗದಲ್ಲೂ ಕೂಡ ನಾವು ತಲುಪಿಸ್ತೀವಿ ಅದಕ್ಕೆ ಡೆಲಿವರಿ ಚಾರ್ಜ್ ಐದು ಕಿಲೋಮೀಟರ್ಗಳ ಮೇಲಿದ್ದರೆ ಐವತ್ತು ರೂಪಾಯಿ ಅಂತ ಅವರು ಹೇಳಿದರು ಬೇರೆ ಜಿಲ್ಲೆಗಳಲ್ಲಿ ಹೇಗೆ ಅಂತೆ ಓನ್ಲಿ ಕಾನ್ಸಂಟ್ರೇಟಿಂಗ್ ಬೆಂಗಳೂರು ಮಾತ್ರನಾ ಹೇಗೆ ಇದು ಅರುಣ್ ಬೆಂಗಳೂರಿನಲ್ಲಿ ಈ ಅಭಿಯಾನ ತುಂಬಾ ಹೆಚ್ಚಾಗಿದೆ ಆದ್ರೆ ಈಗ ಸದ್ಯಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನ ಹಿಂದವಿ ಮಾರ್ಟ್ ಯಾರೆಲ್ಲ ಕಟ್ ಮಾಡ್ತಾ ಇದಾರೆ ಅವರಿಗೆ ಕರೆಗಳು ಬರ್ತಾ ಇದೆ ಅಂದ್ರೆ ಆಯಾ ಡಿಸ್ಟಿಕ್ ಗಳಲ್ಲಿ ಅಷ್ಟೊಂದು ಹೆಚ್ಚಾಗಿಲ್ಲ ಈ ಒಂದು ಅಭಿಯಾನ ಜೊತೆಗೆ ತೀವ್ರವಾಗಿ ಇಲ್ಲ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಗಳಿಗೂ ಕೂಡ ಈ ಅಭಿಯಾನವನ್ನು ತೀವ್ರಗೊಳಿಸೋದಕ್ಕೆ ಹಿಂದೂ ಸಂಘಟನೆಗಳು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗೊಂದಲಕ್ಕೆ ಈಡಾಗಿರುವಂತದ್ದು ಅತಿ ಹೆಚ್ಚು ಕರಪತ್ರವನ್ನು ಹಂಚಿ ಜಾಗೃತಿಯನ್ನು ಮೂಡಿಸುತ್ತೆ ಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಿದೆ ಇನ್ನು ಹಿಂದವಿ ಮಾರ್ಟ್ ಅವರು ಹೇಳುವಂತಹ ಪ್ರಕಾರ ದೂರ ದೂರದ ಜಿಲ್ಲೆ ಅದು ವಿರಾಜ್ಪೇಟೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಕರೆ ಬರ್ತಾ ಇದೆ ಬಸ್ನಲ್ಲಾದರೂ ಪರವಾಗಿಲ್ಲ ನಮ್ಗೆ ಕಳಿಸ್ಕೊಡಿ ಜಟ್ಕಾಕಟ್ ಮಾಂಸವೇ ಅನ್ನುವಂತಹ ಆಫರ್ ಅಂದ್ರೆ ಜನ ಆ ರೀತಿ ಬೇಡಿಕೆಯನ್ನ ಇಡ್ತಾ ಇದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದಾರೆ ಎಷ್ಟರ ಮಟ್ಟಿಗೆ ಬೇಡಿಕೆ ಬರ್ತಾ ಇದ್ರೆ ಆ ಡಿಮ್ಯಾಂಡ್ ಅನ್ನ ಪೂರೈಕೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದಾರೆ ಅವರು ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಅಂಗಡಿ ಮಾಲೀಕರ ನಿರೀಕ್ಷೆಯನ್ನು ಕೂಡ ಮೀರಿ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಾ ಇದೆಯಂತೆ ಹ್ಮ್ ಗೊತ್ತಿಲ್ಲ ಹೇಗೆ ಹೇಗೆ ಯಾರ್ಯಾರಿಗಾಗತ್ತೆ ಅಂತ ಹೇಳಿ ಎಷ್ಟು ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲೆಲ್ಲಿ ಇದಾವೆ ಸ್ಟಾಲ್ಗಳು ತುಂಬ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಕೆಲವು ಅಂಗಡಿಗಳಲ್ಲಿ ಈಗ ಇದ್ದಂಥ ಲಾಲ್ ಕಟ್ಟಿಗೆ ಒಂದಿಷ್ಟು ಸ್ಟಿಕ್ಕರನ್ನು ಅಂಟಿಸ್ಬಿಟ್ಟು ಅದಕ್ಕೆ ಬೇಡವೇ ಬೇಡ ಇದು ಸಾವಾಸನೆ ಬೇಡ ಅಂತ ಹೇಳಿ ತೆಗೀತಾ ಇದ್ದಾರೆ